ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಡ್ ಕಲರ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರೂ ಕೂಡ ಅದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ತತ್ಕ್ಷಣವಾಗಿ ನನ್ನ ವಿಡಿಯೋನ ವಾಚ್ ಮಾಡ್ಕೋಬೋದು. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ, ಡೀಟೇಲ್ ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಕಂಟೆಂಟ್ ತೊಗೊಬಂದಿದ್ದೀನಿ ಅಂತ ಹೇಳಿದ್ರೆ, ಎಸ್, ಇಟ್ಸ್ ಅ ಪ್ರೆಗ್ನೆನ್ಸಿ ಕಂಟೆಂಟ್. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಸೀರೀಸ್ ಫಸ್ಟ್ ಎಪಿಸೋಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ. ತಾಯ್ತನ ಅನ್ನೋದು ಪ್ರತಿಯೊಂದು ಹೆಣ್ಮಗುವಿನ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳ ಲೈಫಲ್ಲೂ ತಾಯ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ತಾಯ್ತನ ಅನ್ನೋದು ಇಟ್ಸ್ ನಾಟ್ ಎ ಶಾರ್ಟ್ ಟರ್ಮ್, ಇಟ್ಸ್ ಅ ಲಾಂಗ್ ಟರ್ಮ್ ಜರ್ನಿ ಅಂತಲೇ ಹೇಳ್ಬೋದು. ಇದು ನಮ್ಮ ಲೈಫ್ ಲಾಂಗ್ ನಮ್ಮ ಜೊತೆ ನಮ್ಮ ತಾಯ್ತನ ಅನ್ನೋದು ಕ್ಯಾರಿ ಆಗುತ್ತೆ. ಸೊ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂದರೆ ಇಟ್ಸ್ ಅ 9 ಮಂತ್ ಜರ್ನಿ ಅಂತ ನಾವು ಅಂದ್ಕೊತೀವಿ. ಬಟ್ ಇಟ್ಸ್ ನಾಟ್ ಅ 9 ಮಂತ್ ಜರ್ನಿ. ಸೊ ಡೇ 1 ಸ್ಟಾರ್ಟ್ ಆದರೆ ಟಿಲ್ ನಮ್ಮ ಲೈಫ್ ಲಾಂಗ್ ಲೈಫ್ ಎಲ್ಲಿವರೆಗೂ ಕ್ಯಾರಿ ಆಗುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ತಾಯ್ತನ ಕ್ಯಾರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಸೊ ಇವಾಗ 9 ಮಂತ್ಸ್ ಐ ಮೀನ್ ಡೇ 1 ನಾವು ಪ್ರೆಗ್ನೆಂಟ್ ಆದ ದಿನದಿಂದ ತೊಗೊಂಡು 9 ಮಂತ್ಸಲ್ಲಿ ಡಿಲಿವರಿ ಆಯಿತು ಅಂದ ತಕ್ಷಣ ಅಲ್ಲಿಗೆ ಮುಗ್ದೋಗಲ್ಲ ಆ ಜರ್ನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಅದು ಗ್ರೋ ಆಗ್ತಾ ಹೋಗುತ್ತೆ. ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ತಾಯ್ತನದಲ್ಲಿ ಗ್ರೋ ಅಪ್ ಆಗ್ತಾ ಹೋಗ್ತೀವಿ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದ ಫಸ್ಟ್ ಥಿಂಗ್ ಈಸ್ ನಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫಿಸಿಕಲ್ ಹೆಲ್ತ್ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ಪ್ರಿಪೇರ್ ಮಾಡ್ಕೊಬೇಕು. ದ ಫಸ್ಟ್ ಥಿಂಗ್ ಈಸ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ನಮ್ಮ ಒಂದು ಬ್ಯಾಲೆನ್ಸ್ಡ್ ಲೈಫ್ ಆಗಿ ಮಾಡಿಫೈ ಆಗಬೇಕು. ಸೊ ಸೆಕೆಂಡ್ ಥಿಂಗ್ ಈಸ್ ನಿಮ್ಮ ಅಕ್ಕಪಕ್ಕ ಇರುವಂಥ ಅಥವಾ ನಿಮ್ಮ ಎನ್ವೈರ್ಮೆಂಟಲ್ಲಿ ನಿಮಗೆ ಯಾರು ಗೈನಕಾಲಜಿಸ್ಟ್ ಬೆಸ್ಟ್ ಅನಿಸ್ತಾರೋ ಅಂಥ ಒಬ್ಬ ಸ್ತ್ರೀ ರೋಗ ತಜ್ಞರನ್ನು ಭೇಟಿ ಮಾಡಿ ನಿಮಗೆ ಮಕ್ಕಳು ಆಗದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ಫಸ್ಟು ಕಂಡ್ಕೊಳ್ಳಿ. ಓಕೆನಾ? ಸೊ ಯಾಕಂತ ಹೇಳಿದ್ರೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಸಲ್ಯೂಷನ್ ಇರುತ್ತೆ ಅಲ್ವಾ? ಪ್ರತಿಯೊಂದು ಪ್ರಾಬ್ಲಮ್ಗೆ ಸಲ್ಯೂಷನ್ ಇದ್ದೇ ಇರುತ್ತೆ ಖಂಡಿತ. ಆದರೆ ಪ್ರಾಬ್ಲಮ್ಮೇ ಏನಂತ ಗೊತ್ತಿಲ್ಲ ಅಂದರೆ ಸಲ್ಯೂಷನ್ ಹೆಂಗೆ ತಗೋತೀರಾ? ಸೊ ಫಸ್ಟ್ ಥಿಂಗ್ ಈಸ್ ಪ್ರಾಬ್ಲಮ್ ಏನಂತ ಗೊತ್ತಾಗಬೇಕು. ಸೊ ಪ್ರಾಬ್ಲಮ್ ಏನಂತ ಕಂಡುಕೊಂಡ್ರೆ ನಾವು ಅದಕ್ಕೆ ಸಲ್ಯೂಷನ್ ಏನು ಅಂತಲೂ ಕೂಡ ಕಂಡ್ಕೋಬೋದು ಅಲ್ವಾ? ಆ ಪ್ರಾಬ್ಲಮ್ನ ಕಂಡುಹಿಡಿಯೋರು ಯಾರು? ಗೈನಕಾಲಜಿಸ್ಟ್ ಅಲ್ವಾ? ಸೊ ಹಾಗಾಗಿ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮ್ಮ ಏರಿಯಾದಲ್ಲಿ ಯಾರು ಬೆಸ್ಟ್ ಅಂತ ಅನ್ನಿಸ್ತಾರೋ, ಸೊ ವಿಚಾರಿಸಿ 4-5 ಜನಕ್ಕೆ ಕೇಳಿ, ಅಲ್ಲಿ ನಿಮ್ಮ ಏರಿಯಾದಲ್ಲಿ ಯಾರು ಬೆಸ್ಟ್ ಅನ್ನಿಸ್ತಾರೋ ಅಂಥ ಒಬ್ಬ ಗೈನಕಾಲಜಿಸ್ಟನ್ನು ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ಬಾಡಿಯಲ್ಲಾಗಿರ್ತಕ್ಕಂಥ ಸಮಸ್ಯೆ ಏನು ಅನ್ನೋದನ್ನು ಫಸ್ಟು ಕಂಡ್ಕೊಳ್ಳಿ. ಆ್ಯಂಡ್ ಮೆಂಟಲಿ ಪ್ರಿಪೇರ್ ಆಗಿ ಏನಂತ ಹೇಳಿದ್ರೆ, ಎಸ್, ಐ ಆಮ್ ಕೆಪೇಬಲ್. ಹೌದು, ನನ್ನ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ನನ್ನ ಕಣ್ಣು ಚೆನ್ನಾಗಿದೆ, ಚೆನ್ನಾಗಿ ಉಸಿರಾಡ್ತೀನಿ, ಮಾತಾಡ್ತೀನಿ, ಊಟ ಮಾಡ್ತೀನಿ, ಡೈಲಿ ಮೋಷನ್ಸ್ ಏನಿದೆ, ಡೈಲಿ ನಾವೇನೇನು ಮಾಡಬೇಕು, ದಿನನಿತ್ಯ ಕರ್ಮಗಳನ್ನ ಅದೆಲ್ಲ ನೀಟಾಗಿ ಮಾಡ್ತೀವಿ, ಎಲ್ಲ ಪ್ರತಿಯೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಡೀತಿದೆ ಅಂತ ಹೇಳಿದ್ರೆ, ಸೊ ಯಾಕೆ ಇದಾಗಲ್ಲ? ಖಂಡಿತ ಆಗುತ್ತೆ. ಬಟ್ ನಮ್ಮ ಮೈಂಡ್ ಸೆಟ್ನೂ ನಾವು ಚೇಂಜ್ ಮಾಡ್ಕೊಬೇಕು. ಅಯ್ಯೋ, ನಂಗೆ ಮಕ್ಕಳಾಗ್ತಿಲ್ಲ, ನನಗಿನ್ನೂ ಮಕ್ಕಳಾಗಿಲ್ಲ, ಆ ಮೈಂಡ್ ಸೆಟ್ನ ಫಸ್ಟ್ ತೆಗೆದಾಕಿ. ನಮ್ಮ ಬಾಡಿ ಮೇಲೆ ನಮಗೆ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿನ ಇನ್ಯಾರು ಟ್ರಸ್ಟ್ ಮಾಡ್ತಾರೆ ಅಲ್ವಾ? ಸೊ ನಮ್ಮ ಬಾಡಿ ಮೇಲೆ ಫಸ್ಟ್ ನಮಗೆ ಟ್ರಸ್ಟ್ ಬರಬೇಕು. ಎಸ್, ಐ ಆಮ್ ಕ್ಯಾಪಬಲ್. ಯಾಕಾಗಲ್ಲ? ನಾನು ಒಬ್ಬಳು ತಾಯಿ ಆಗೇ ಆಗ್ತೀನಿ, ಖಂಡಿತ ಆಗ್ತೀನಿ. ಆ ಒಂದು ಕಾನ್ಫಿಡೆನ್ಸ್ ನಿಮಗೆ ಬಂದರೆ ಖಂಡಿತ ಆಗೇ ಆಗ್ತೀರ. ಫಸ್ಟ್ ಥಿಂಗ್ ಈಸ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಎಸ್, ಐ ಆಮ್ ಕ್ಯಾಪಬಲ್. ಆ್ಯಂಡ್ ಒಬ್ಬ ಒಳ್ಳೆ ಗೈನಕಾಲಜಿಸ್ಟ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ತಿಳ್ಕೊಳ್ಳಿ.
ಖಂಡಿತ ಅವ್ರು ಸಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೇನ್ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, PCOD ಸ್ಟಾರ್ಟ್ ಆಗಿದೆ, PCOS ಅಂತ ಸ್ಟಾರ್ಟ್ ಆಗಿದೆ, ಓವರಿಯನ್ ಸಿಸ್ಟ್ಗಳಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಆಮೇಲೆ ಟ್ಯೂಬಲ್ಲಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ನಿಮಗೆ ಹೆಣ್ಮಕ್ಳಲ್ಲಿ ಮಾತ್ರ ತೊಂದರೆ ಅಂತ ನಾನು ಹೇಳಲ್ಲ, ಗಂಡ್ಮಕ್ಳಲ್ಲೂ ಕೂಡ ತೊಂದರೆಗಳು ಸ್ಟಾರ್ಟ್ ಆಗಿದೆ. ಜನ್ರೇಷನ್ ಎಷ್ಟು ಗ್ರೋ ಅಪ್ ಆಗ್ತಾ ಹೋಗುತ್ತೋ ಹಾಗೆ ಪ್ರಾಬ್ಲಮ್ಸ್ಗಳು ಕೂಡ ಗ್ರೋ ಅಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದಾಗ ನಾವು ಅದನ್ನು ಒಳ್ಳೆ ಮಾರ್ಗದಲ್ಲಿ ಕಂಡ್ಕೋಬೇಕು ಅಲ್ವಾ. ಹಾಗಾಗಿ ಒಳ್ಳೆ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ, ಅದಕ್ಕೆ ಒಳ್ಳೆ ಸೊಲ್ಯೂಷನ್ನ ತಗೊಳ್ಳಿ. ಹಾಗೆ ಕೆಲವೊಬ್ಬರು ಇರ್ತಾರೆ, ಈವನ್ ನನ್ನ ಉದಾಹರಣೆನ ನಾನು ತಗೋಬಹುದು, ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ, ಆದರೂ ನಮಗೆ ಸ್ವಲ್ಪ ಮಕ್ಕಳು ಡಿಲೇನೇ ಆಯಿತು. ಯಾಕಂತ ಹೇಳಿದ್ರೆ, ನನ್ನ ಉದಾಹರಣೆನ ನಾನು ತೊಗೊಂಡು ಹೇಳೋದಾದರೆ, ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ಒಂದು ಪ್ರೆಗ್ನೆನ್ಸಿ ಅನ್ನೋ ಜರ್ನಿಗೆ ತುಂಬಾ ರಿಲೇಟೆಡ್ ಆಗಿರುತ್ತೆ. ಫಸ್ಟ್ ಥಿಂಗ್ ಇಸ್, ನಮ್ಮ ಲೈಫ್ ಸ್ಟೈಲ್ನ ನಾವು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರಬೇಕು. ಸೊ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಇತ್ತು ಥಿಂಕ್ ಮಾಡಿ, ಇವಾಗಿನ ಜನ್ರೇಷನ್ ಯಾವ ಥರ ನಡೀತಾ ಇದೆ ಅದನ್ನು ಕೂಡ ಥಿಂಕ್ ಮಾಡಿ. ನಾವು ಎರಡೂ ಕಂಪೇರ್ ಮಾಡಿ ನೋಡಿದಾಗ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ. ಸೊ ಹಾಗಾಗಿ ನನಗೆ ನನ್ನ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದೇನಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಡಿ, ಹಾಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಅದೆರಡೇ ನನಗೆ ಅವ್ರು ಹೇಳಿದ್ದು. ಇರುತ್ತೆ ಥೈರಾಯ್ಡ್ ಸಮಸ್ಯೆಯಿಂದನೂ ಡಿಲೇ ಆಗ್ತಿರುತ್ತೆ, PCOD ಇರುತ್ತೆ, PCOS ಇರುತ್ತೆ, ನಾನು ಹೇಳೋದ್ನಲ್ಲ ಓವೇರಿಯನ್ ಸಿಸ್ಟ್ ಪ್ರಾಬ್ಲಮ್ಗಳು, ಟ್ಯೂಬ್ ಪ್ರಾಬ್ಲಮ್ಗಳು, ಪ್ರತಿಯೊಂದು ಪ್ರಾಬ್ಲಮ್ಗಳು, ಒಬ್ಬೊಬ್ಬರು ಡಿಫ್ರೆನ್ಸ್, ಒಂದೊಂದು ಪರ್ಸನ್ಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ, ಒಪ್ಕೋತೀನಿ ಇಲ್ಲ ಅಂತಲ್ಲ. ಬಟ್ ಅದೆಲ್ಲ ಎಲ್ಲಿಂದ ಬಂತು ಅನ್ನೋ ಒಂದು ಮೂಲವನ್ನು ನಾವು ಹುಡುಕಿದಾಗ ಬಂದಿರೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ. ಸೊ ಹಾಗಾಗಿ ನೋಡಿ, ಹಿಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಿದ್ರು, ಇವಾಗ ನಾವು ಒಂದು ಮಗು ಪಡೆಯೋದಕ್ಕೆ ಎಷ್ಟೊಂದು ಪೇಚಾಡ್ತೀವಿ. ಬಟ್ ಆವಾಗಿನ ಕಾಲದಲ್ಲೆಲ್ಲ ಹತ್ತತ್ತು ಮಕ್ಕಳನ್ನೆಲ್ಲ ಹೆತ್ತಿರೋರು ನಮ್ಮ ಅಜ್ಜಿದಿರೆಲ್ಲ ಇದಾರಲ್ವಾ, ಉದಾಹರಣೆಗಳಿದೆ ಅಲ್ವಾ, ಅವರಿಗೆಲ್ಲ ಅಷ್ಟೊಂದು ಕ್ಯಾಪೆಬಲ್ ಇದ್ದಿದ್ದು, ನಮ್ಗೆ ಯಾಕೆ ಒಂದು ಮಗುಗೆ ಆಗ್ತಿಲ್ಲ ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಇವಾಗ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಎರಡನ್ನು ಕಂಪೇರ್ ಮಾಡಿ. ಕಂಪೇರ್ ಮಾಡಿ ನೋಡಿದಾಗ ಡಿಫ್ರೆನ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ಯಾವ ಥರ ಇರ್ತಿತ್ತಂದರೆ, ಅವ ಒಂದು ಹೆಣ್ಮಗು ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರ್ತಾಯಿದ್ರು, ಮನೇಲಿ ಎಷ್ಟು ಕೆಲಸ ಇರ್ತಿತ್ತು. ಇವಾಗ ನೋಡಿ, ಇವಾಗಿನ ಜನ್ರೇಷನ್ ಯಾವ ಥರ ಇದೆ ಅಂದರೆ, ಪ್ರತಿಯೊಂದಕ್ಕೂ ಕೂಡ ನಾವು ಮಷಿನ್ಸ್ನ ಯೂಸ್ ಮಾಡ್ತಿದ್ದೀವಿ. ಊಟ ಒಂದು ನಾವು ಕೈಯಲ್ಲಿ ಮಾಡ್ತಿದ್ದೀವಿ, ಅದಕ್ಕೂ ಮಿಷಿನ್ಸ್ ಬಂದಿದೆ. ಇವಾಗ ರೋಬೋಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹೋಟೆಲಲ್ಲಿ ಸರ್ವ್ ಮಾಡೋಕ್ಕೆಲ್ಲ ಅಲ್ವಾ. ಸೊ ನೆಕ್ಸ್ಟ್ ದಿನಗಳಲ್ಲಿ ತಿನ್ನಿಸೋಕ್ಕೂ ಕೂಡ ಆ ಥರ ಮಿಷಿನ್ಸ್ ಬರುತ್ತೆ ಏನೋ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂದರೆ, ನಮ್ಮ ಲೈಫ್ ಸ್ಟೈಲೇ ನಮ್ಮ ಈ ಒಂದು ಪ್ರಾಬ್ಲಮ್ಗೆ, ನಮ್ಮ ಲೈಫ್ ಸ್ಟೈಲೇ ಕಾರಣ ಆಗಿರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಅಜ್ಜಿದಿರ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ, ಬೀಸೋದ್ರಿಂದ ಹಿಡಿದು ಕುಟ್ಟೋದ್ರಿಂದ ಹಿಡಿದು ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು, ಮನೆ ಗುಡಿಸೋದು, ಒರೆಸೋದು, ಪ್ರತಿಯೊಂದು ಕೆಲಸನೂ ಅವರು ತಮ್ಮ ಕೈಗಳಿಂದ ತಾವೇ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಬಾಡಿ ಎವ್ರಿ ಟೈಮ್ ಆ್ಯಕ್ಟಿವ್ ಇರೋದ್ರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಬಾಡಿ ಆ್ಯಕ್ಟಿವ್ ಇರೋದ್ರಿಂದ ಮೆಟಾಬಾಲಿಸಮ್ ಚೆನ್ನಾಗಿ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿ ಯಾವುದೇ ರೀತಿಯಾದಂಥ ವೆಯ್ಟ್ ಗೈನ್ ಆಗುವಂಥದ್ದು ಪ್ರಾಬ್ಲಮ್ಸ್ ಆಗಲಿ, ಒಬೆಸಿಟಿ ಪ್ರಾಬ್ಲಮ್ಸ್ ಆಗಲಿ, ಆ ಥರದ್ದೇನು ಸಮಸ್ಯೆಗಳು ಕಾಣಿಸ್ಕೊತಾ ಇರಲಿಲ್ಲ. ನೋಡಿ ನೀವು ಹಿಂದಿನ ಕಾಲದವ್ರು ಹೆಂಗೆ ಇರ್ತಾರೆ ಅಂದರೆ, ನಮ್ಮ ಕಡೆ ನಮ್ಮ ಶಿವಮೊಗ್ಗ ಕಡೆ ಹೇಳ್ತೀವಿ ನಾವು, ಅಜ್ಜಿ ಹೆಂಗಿದ್ದಾರೆ ಅಂದರೆ ಚಕ್ಕೆ ಥರ ಇದ್ದಾರೆ ಅಂತ ಹೇಳ್ತೀವಿ. ಚಕ್ಕೆ ಥರ ಇದ್ದಾರೆ ಅಂದರೆ ಮೀನ್ಸ್ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಹಾಗೇ ಅಷ್ಟೊಂದು ಏನಂತ ಹೇಳ್ತಾರೆ ಸ್ಲಿಮ್ಮಾಗಿ ಕೂಡ ಇರ್ತಾರೆ. ಆದರೆ ಅಷ್ಟೇ ಕೆಲಸ ಕೂಡ ಮಾಡ್ತಾರೆ, ಅಷ್ಟೇ ಸ್ಟ್ರಾಂಗಾಗಿ ಕೂಡ ಇರ್ತಾರೆ ಅವರೆಲ್ಲ ಹಿಂದಿನ ಕಾಲದವರು. ಯಾಕಂದರೆ ಅವರು ಬೆಳೆದು ಬಂದಂಥ ಒಂದು ವಾತಾವರಣ ಆ ರೀತಿ ಇತ್ತು. ಬಟ್ ಇವಾಗ ನಾವು ಯಾಕೆ ಮೇನ್ ಥಿಂಗು ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ, ವೆಯ್ಟ್ ಗೈನ್ ಆಗಿರೋದು ಕೂಡ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಕನ್ಸೀವ್ ಆಗ್ತಾ ಇಲ್ಲ, ಇನ್ಫರ್ಟಿಲಿಟಿ ಪ್ರಾಬ್ಲಮಲ್ಲಿ ವೆಯ್ಟ್ ಗೈನ್ ಕೂಡ ಒಂದಾಗುತ್ತೆ. ಸೊ ಇದು ವೆಯ್ಟ್ ಗೈನ್ ಆವಾಗಿರಲಿಲ್ಲ, ಇವಾಗ ಯಾಕೆ ಬಂದಿದೆ ಅಂದರೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ನಿಜ ತಾನೆ. ಯಾಕಂತ ಹೇಳ್ತಿದ್ದೀನಿ ಅಂತೇಳಿದ್ರೆ, ನೋಡಿ ಇವಾಗ ಪ್ರತಿಯೊಂದಕ್ಕೂ ಮಷಿನ್ಸ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ, ಏನು ನೆಲ ಒರೆಸೋದು, ಅವಾಗೆಲ್ಲ ನಾವೇನು ಮಾಡ್ತಾ ಇದ್ವಿ, ಮನೆ ಒರೆಸುವಾಗ ಎಲ್ಲ ಬಗ್ಗೆ ಒರೆಸ್ತಾ ಇದ್ವಿ, ಆಮೇಲೆ ಸಗಣಿ ನೆಲ ಎಲ್ಲ ಬಳಸ್ತಾ ಇದ್ವಿ, ಅದೆಲ್ಲ ನೀಟಾಗಿ ಕೈಯಲ್ಲೇ ನಾವು ಮಾಡಬೇಕಾಗ್ತಿತ್ತು. ಬಟ್ ಇವಾಗ ಎಲ್ಲ ಮಾಫ್ ಮಾಡ್ತೀವಿ, ಆಮೇಲೆ ಪ್ರತಿಯೊಂದಕ್ಕೂ ಮಷಿನ್ಸ್ ಯೂಸ್ ಮಾಡ್ತಿದ್ದೀವಿ. ನಾವು ತಿನ್ನೋ ಫುಡ್ ಕೂಡ ಆಗಿರ್ಬೋದು, ಅವಾಗೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ, ಮಡಿಕೆಗಳಲ್ಲಿ ಮಾಡ್ತಾ ಇದ್ವಿ. ಬಟ್ ಇವಾಗ ಜನ್ರೇಷನ್ ಬೆಳೀತಾ 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 ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ತಾ ಹೋಗಿದೆ. ನಾವು ಕಂಪ್ಲೀಟ್ ಮಷಿನ್ ಲೈಫ್ ಸ್ಟೈಲಿಗೆ ಏನೋ ಹೇಳ್ತೀವಿ, ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ದೀವಿ.
ಸೊ ಇದೆಲ್ಲ ನಾವು ಇವಾಗ ಚೇಂಜ್ ಮಾಡೋಕ್ಕಾಗಲ್ವಲ್ಲ, ಜನ್ರೇಷನ್ನೇ ಬೆಳೀತಾ ಇದೆ, ಇವಾಗ ನಾವು ಅದನ್ನು ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ನೀವು ನನಗೆ ಕ್ವಶನ್ ಮಾಡ್ಬೋದು. ಎಸ್, ಅದು ಒಳ್ಳೆ ಕ್ವಶನ್ನೇ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಂಪ್ಲೀಟ್ ನಾವು ಎಲ್ಲರೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ನಿಜ, ಆದರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದಲ್ವಾ? ಯಾಕೆ ಆ ರೈಟ್ಸ್ ನಮಗಿದೆ ಅಲ್ವಾ, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋ ರೈಟ್ಸ್ ನಮಗಿದೆ, ನಮ್ಮ ಮನೇಲಿ ಇರೋರನ್ನ ನಾವು ಚೇಂಜ್ ಮಾಡೋ ರೈಟ್ಸ್ ಕೂಡ ನಮಗಿದೆ ಅಲ್ವಾ? ಎಲ್ಲರೂ ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ಇಸ್, ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಬದಲಾಯಿಸ್ಕೋಬೇಕು? ಜಂಕ್ ಫುಡ್ನ ಫಸ್ಟ್ ಅವಾಯ್ಡ್ ಮಾಡಿ. ಜಂಕ್ ಫುಡ್ ಇವಾಗ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಅಂತ ತೊಗೋತೀವಿ, ಬ್ರೇಕ್ಫಾಸ್ಟ್ ಎಷ್ಟೊತ್ತಿಗೆ ತೊಗೊತೀವಿ? 10 ಗಂಟೆ 11 ಗಂಟೆ. ಸೊ ಬ್ರೇಕ್ಫಾಸ್ಟ್ ಅಂದರೆ ಏನು, ಫಾಸ್ಟಿಂಗ್ನ ನಾವು ನೈಟೆಲ್ಲ ಏನು ಫಾಸ್ಟಲ್ಲಿ ಇರ್ತೀವಲ್ವ ಅದನ್ನು ಬ್ರೇಕ್ ಮಾಡೋದು. ಸೊ ಅದನ್ನು ಕರೆಕ್ಟ್ ಟೈಮ್ಗೆ ತೊಗೊಬೇಕು. ಮೇನ್ ಥಿಂಗ್ ನಾವು ಊಟದಲ್ಲಿ ಗ್ಯಾಪ್ ಏನು ಕೊಡ್ತೀವಿ ಅದು ನಮ್ಮ ಒಬೆಸಿಟಿಗೆ ಗ್ಯಾಸ್ಟ್ರಿಕ್ಕಿಗೆ ಕಾರಣ ಆಗುತ್ತೆ. ಸೊ ಮೇನ್ ಏನಂತ ಹೇಳಿದ್ರೆ, ನೀವು ಬ್ರೇಕ್ಫಾಸ್ಟ್ನ ಟೈಮಿಗೆ ಕರೆಕ್ಟ್ ಟೈಮ್ಗೆ ತೊಗೊಬೇಕು, ಲಂಚ್ನ ಕರೆಕ್ಟ್ ಟೈಮ್ಗೆ ತೊಗೋಬೇಕು, ಡಿನ್ನರ್ನ ಕೂಡ ಕರೆಕ್ಟ್ ಟೈಮ್ಗೆ ತೊಗೋಬೇಕು. ಜಂಕ್ ಫುಡ್ ವಿಚಾರಕ್ಕೆ ಬಂದರೆ, ಜಂಕ್ ಫುಡ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡೋದು. ಯಾಕಂತ ಹೇಳಿದ್ರೆ, ನಾವು ತಿನ್ನುವಂಥ ಜಂಕ್ ಫುಡ್ ಎಲ್ಲ ಕೂಡ ಪ್ಯಾಕೇಜ್ಡ್ ಜಂಕ್ ಫುಡ್ ಆಗಿರೋದ್ರಿಂದ, ಇವಾಗ ನೋಡಿ ಮನೇಲಾದರೆ ನಾವು ಒಂದೇನೋ ಒಂದು ಚಕ್ಲಿನೋ ಒಂದು ನಿಪ್ಪಟ್ಟೋ ಮಾಡಿದ್ರೆ ಇಷ್ಟು ದಿನ ತಿಂತೀವಿ ಮ್ಯಾಕ್ಸಿಮಮ್ ಅಂದರೆ 1 ವೀಕ್ ತಿನ್ಬೋದು ಅಲ್ವಾ? ಬಟ್ ಪ್ಯಾಕೇಜ್ಡ್ ಫುಡ್ಡಲ್ಲ ಆದರೆ ಅದು ಯಾವ ಡೇಟಲ್ಲಿ ಮಾಡಿರ್ತಾರೋ ನಮಗೆ ಗೊತ್ತಿರುತ್ತಾ? ಇಲ್ಲ. 1 ಮಂತ್ ಆಗಿರ್ಬೋದು, 1.5 ಮಂತ್ ಆಗಿರ್ಬೋದು, ಪ್ರಿಸರ್ವ್ ಮಾಡಿ ಅದನ್ನು ಪ್ರಿಸರ್ವೇಟಿವ್ ಎಲ್ಲ ಪ್ರಿಸರ್ವ್ ಮಾಡಿಬಿಟ್ಟು ನಮಗೆ ಡಿಲಿವರಿ ಮಾಡಿರ್ತಾರೆ. ಬಟ್ ನಮಗೆ ಗೊತ್ತಿರಲ್ಲ, ನಾವು ತಿಂತಾ ಇರ್ತೀವಿ, ಅದರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗಿರುತ್ತೆ. ಸೊ ನಾನು ಹೇಳೋದು, ಜಂಕ್ ಫುಡ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಇನ್ ಟೈಮ್ಗೆ ಕರೆಕ್ಟಾಗಿ ಹೆಲ್ದಿ ಫುಡ್ನ ನೀವು ತಗೋಬೇಕು. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬಂದರೆ, ನಾನು ನನ್ನ ಲೈಫ್ ಸ್ಟೈಲಲ್ಲಿ ನಾನು ಯಾವ ಥರ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೆ, ನನ್ನ ನನ್ನ ಲೈಫ್ ಸ್ಟೈಲ್ನ ನಾನು ಯಾವ ರೀತಿ ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿರೋಂಥ ಪರ್ಸನ್ ಆಗಿದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ, ನನ್ನ ಒಂದು ಲೈಫ್ ಸ್ಟೈಲ್ನ ನಾನು ಚೇಂಜ್ ಮಾಡ್ಕೊತ ಬಂದೆ. ಡೈಲಿ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೆ. ಡೈಲಿ ಮಾರ್ನಿಂಗ್ ಒಂದು 1/2 ಅವರ್ ಮಿನಿಮಮ್ ಅಂದರೂ ಒಂದು 1/2 ಅವರು ಮಾಡಲೇಬೇಕು ಅರ್ಲಿ ಮಾರ್ನಿಂಗ್. ನಾನು ಬಟ್ 1 ಅವರ್ ಮೇಲೆ ವಾಕ್ ಮಾಡ್ತಾ ಇದ್ದೆ. ಸೊ ಡೈಲಿ ವಾಕ್ ಮಾಡಿ, ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗೆ ಮಾಡಿ. ಮಾರ್ನಿಂಗ್ ಅಂತ ಆಗಿಲ್ಲ, ಮಧ್ಯಾಹ್ನ ಆದರೆ ಮಧ್ಯಾಹ್ನ ಟೈಮ್ ಸಿಗುತ್ತೆ ನನಗೆ ಅಂದರೆ ಮಧ್ಯಾಹ್ನನೇ ಮಾಡಿ, ಸಂಜೆ ಆದರೆ ಸಂಜೆನೇ ಮಾಡಿ. ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅವಾಗೆಲ್ಲ ವಾಕ್ ಮಾಡ್ತಾ ಇರಿ. ಮನೇಲೇ ಮಾಡಿ, ಏನು ತೊಂದರೆ ಇಲ್ಲ, ಟೆರೆಸಲ್ಲಿ ಮಾಡ್ಬೋದು, ನಿಮ್ಮ ಹಾಲಲ್ಲೇ ಮಾಡ್ಬೋದು. ಸೊ ಫ್ರೀ ಟೈಮ್ ಸಿಕ್ಕಾಗೆಲ್ಲ ವಾಕ್ ಮಾಡಿ. ಒಂದು ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಏನು ತೊಗೊತಾ ಇದ್ದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಒಂದು ಲೋಟ ಬಿಸಿನೀರು ತೊಗೊತಾ ಇದ್ದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ಬಿಸಿ ನೀರು ತೊಗೊತಾ ಇದ್ದೆ. ಆಮೇಲೆ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬಂದರೆ ನಾನು ಮಿಲ್ಲೆಟ್ಸ್ ತೊಗೊತಾ ಇದ್ದೆ. ಈಗ ಸಿರಿಧಾನ್ಯಗಳು ಅಂತ ಹೇಳ್ತಾರೆ, ಬಾರ್ಲಿ, ಕೊರ್ಲೆ, ನವಣೆ, ಸಜ್ಜೆ, ರಾಗಿ, ಜೋಳ ಎಲ್ಲ ಬರುತ್ತೆ. ಸಿರಿಧಾನ್ಯಗಳ ಫುಡ್ಡನ್ನು ನಾವು ತೊಗೊಂಡಾಗ ನಮ್ಮ ಬ್ಲಡ್ಡಲ್ಲಿರೋಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗ್ತಾ ಬರುತ್ತೆ. ಸೊ ನಾವು ಅವಾಗ ಏನು ಮಾಡ್ಬೋದು, ಒಬೆಸಿಟಿಯಿಂದ ಹೊರಗೆ ಬರ್ಬೋದು. ಒಬೆಸಿಟಿಯಿಂದ ನಾವು ಹೊರಗೆ ಬರ್ತಾ ಇದ್ದೀವಿ ಅಂದರೆ ನಾವು ವೆಯ್ಟ್ ಲಾಸ್ ಆಗ್ತಿದ್ದೀವಿ, ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಕಡಿಮೆ ಆಗ್ತಿದೆ ಅಂತ ಅರ್ಥ. ಸೊ ಆವಾಗ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಒಬೆಸಿಟಿ ಪ್ರಾಬ್ಲಮಿಂದ ಏನಾದರೂ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇಲ್ಲ ಅಂದರೆ ನೀವು ಮನೆಯಲ್ಲೇ ಕೂಡ ಇದಕ್ಕೆ ಮದ್ದು ಮಾಡ್ಕೋಬೋದು. ಸೊ ಮಿಲ್ಲೆಟ್ಸ್ನ ಯೂಸ್ ಮಾಡಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೆ. ಪೊಂಗಲ್ ರೀತಿಯಲ್ಲಿ ತೊಗೋತಾ ಇದ್ದೆ. ನಾನೇನು ಮಾಡಿದ್ದೆ ಅಂದರೆ, ಎಲ್ಲ ರೀತಿ ಮಿಲ್ಲೆಟ್ಸು, ಎಲ್ಲ ಸಿರಿಧಾನ್ಯಗಳನ್ನು ಪೌಡ್ರ್ ಮಾಡಿಕೊಂಡು ಆ ಪೌಡ್ರಲ್ಲಿ ದೋಸೆ ಮತ್ತು ಇದು ಏನು ಅಂಬ್ಲಿ ಮಾಡಿಕೊಂಡು ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಆ ರೀತಿ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಹಾಗೆ 11 o'clock ಬ್ರೇಕ್ಫಾಸ್ಟ್ ಬಂದು 9 o'clock ತೊಗೊಂಬಿಡಿ. ಹಾಗೆ 11 o'clock ಸ್ನ್ಯಾಕ್ಸ್ ತೊಗೊಳ್ಳಿ, ಏನಾದರೂ ಒಂದು ಫ್ರೂಟು. ಡೈಲಿ 2 ಫ್ರೂಟ್ಸ್ ತೊಗೊಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 11 o'clock ಯಾವುದಾದ್ರೂ ಒಂದು ಫ್ರೂಟ್ ತೊಗೊಳ್ಳಿ, ಒಂದು ಗ್ಲಾಸ್ ನೀರು ಕುಡೀರಿ. ಮತ್ತು ಮಧ್ಯಾಹ್ನ 1:30 ಲಂಚ್ ಮಾಡ್ಕೊಂಬಿಡಿ. ಸೊ ನಾನು ಹಾಗೆ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೆ, ಲಂಚ್ ಜೊತೆಗೆ ಒಂದು ಯಾವುದಾದ್ರೂ ಒಂದು ಫ್ರೂಟ್ ಜೊತೆಗೆ ಚಿಯಾ ಸೀಡ್ಸ್ ಆಗ್ಬೋದು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಕುಕುಂಬರ್ ಸೀಡ್ಸು, ಏನಾದರೂ ಒಂದು ಸೀಡ್ಸ್ ತೊಗೋತಾ ಇದ್ದೆ.
ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಅಗೇನ್ ಫ್ರೂಟೇ ತೊಗೊಬೋದು. ಸಪೋಸ್ ಫ್ರೂಟ್ ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಸ್ನ್ಯಾಕ್ಸ್ ಬದಲಿ ಏನು ಮಾಡ್ತಾ ಇದೆ, ಜಿಂಜರ್ ಟೀ ಆಗಿರ್ಬೋದು, ಆಮೇಲೆ ಸಿನಮನ್ ಟೀ ಆಗಿರ್ಬೋದು, ಇದೆರಡು ಕೂಡ ತುಂಬಾ ಎಫೆಕ್ಟಿವ್ ಇದೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ. ಜಿಂಜರ್ ಟೀ, ಶುಂಠಿ ಟೀ ಮತ್ತು ಸಿನಮನ್ ಚಕ್ಕೆ ಪುಡಿ ಇರುತ್ತಲ್ಲ ಅದರಿಂದ ಟೀ ಮಾಡ್ಕೊಂಡು ಕುಡಿಯೋದು, ವಿತೌಟ್ ಮಿಲ್ಕ್ ಜಸ್ಟ್ ರಾ ಮಾತ್ರ ಕುಡಿಬೇಕು. ಆ ಥರ ತೊಗೊತಾ ಇದ್ದೆ, ಅದು ಕೂಡ ತುಂಬಾ ಎಫೆಕ್ಟಿವ್ ಇದೆ ವೆಯ್ಟ್ ಲಾಸ್ ಜರ್ನಿಗೆ. ಹಾಗೆಯೇ ಡಿನ್ನರ್ ವಿಚಾರಕ್ಕೆ ಬಂದರೆ 7:30 to 8:00 ಏಯ್ಟ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಅಂದರೆ 8 ಒಳಗೆ ಊಟ ಮಾಡ್ಕೊಂಡ್ಬಿಡಿ. ಯಾಕಂತ ಹೇಳಿದ್ರೆ ನಾವು ಡಿನ್ನರ್ ಮುಗಿಸಿ ನಮ್ಮ ಸ್ಲೀಪ್ ಪ್ಯಾಟರ್ನ್ ಏನಿದೆ, ನಮ್ಮ ಸ್ಲೀಪ್ ಪ್ಯಾಟರ್ನ್ ಬಂದುಬಿಟ್ಟು ಇವಾಗ 11 o'clock ಅಂತ ಹೇಳಿದ್ರೆ ನೀವು 8:00 ಮುಗಿಸ್ಬಿಡಿ. ಯಾಕಂದರೆ ನಾವು ಮಲಗೋಕ್ಕೂ ಮುಂಚೆ, ಅಂದರೆ ನಾವು ಮಲಗೋಕ್ಕಿಂತ 3 hours ಮುಂಚೆನೇ ಊಟ ಮುಗಿಸಿರ್ಬೇಕು. ಸೊ ಆವಾಗ ಏನಾಗುತ್ತೆ, ನಮ್ಮ ಮೆಟಾಬಾಲಿಕ್ ರೇಟ್, ನಮ್ಮ ಬಾಡಿಯ ಮೆಟಾಬಾಲಿಸಮ್ ರೇಟ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ನಮ್ಮ ಬಾಡಿ ನಾವು ತೊಗೊಳ್ತಾ ಇರೋ ಫುಡ್ಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ. ಹಾಗೆ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಫುಡ್ಡಲ್ಲಿ ರಾಗಿ, ಜೋಳ, ಅನ್ನವನ್ನು ಕಮ್ಮಿ ಮಾಡಿ, ಅಕ್ಕಿ ರೈಸ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿ, ಫುಡ್ಡಲ್ಲಿ ಸೊಪ್ಪುಗಳನ್ನು ಜಾಸ್ತಿ ತೊಗೊಳ್ಳಿ, ಕಾಳುಗಳನ್ನು ಮೊಳಕೆ ಕಾಳುಗಳನ್ನು ಜಾಸ್ತಿ ತೊಗೊಳ್ಳಿ, ಮೇಯ್ನ್ಲಿ ಏನಂತ ಹೇಳಿದ್ರೆ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳ್ಳಿ. ಮೇಯ್ನ್ ಥಿಂಗ್ ಇನ್ನೊಂದು ಮರ್ತೋಯ್ತು, ಪೊಮೊಗ್ರೆನೇಟ್ ಜ್ಯೂಸ್ ಮತ್ತು ಬೀಟ್ರೂಟ್ ಜ್ಯೂಸ್ನ ಮರೀದಿರ, ಪ್ರತಿದಿನ ತೊಗೊಳ್ಳಿ. ಒನ್ ಡೇ ಪೊಮೊಗ್ರೆನೇಟ್ ತೊಗೊಂಡಿದ್ದೀರ, ಒಂದಿನ ಬೀಟ್ರೂಟ್ ಜ್ಯೂಸ್ ತೊಗೊಳ್ಳಿ, ಒಂದಿನ ಮತ್ತೆ ಪೊಮೊಗ್ರೆನೇಟ್ ಮತ್ತು ಒಂದಿನ ಬೀಟ್ರೂಟ್ ಜ್ಯೂಸ್, ಆಲ್ಟರ್ನೇಟ್ ಡೇಸ್ ಮಾಡ್ಕೊಳ್ಳಿ. ತುಂಬಾ ಎಫೆಕ್ಟಿವ್ ಆಗಿದೆ ಬೀಟ್ರೂಟ್ ಜ್ಯೂಸ್ ಮತ್ತು ಪೊಮೊಗ್ರೆನೇಟ್ ಜ್ಯೂಸ್, ಓಕೆನಾ? ಆ್ಯಂಡ್ ನಿಮ್ಮ ಬಾಡಿ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರಬೇಕು. ಸ್ವಲ್ಪ ನಿಮ್ಮ ಸ್ಲೀಪ್ ಪ್ಯಾಟರ್ನ್, ಮಧ್ಯಾಹ್ನ ಟೈಮ್ ಮೇಲೆ ಏನಾದರೂ ಮಲಗೋ ಅಭ್ಯಾಸ ಇದ್ದರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರ ಜೊತೆಗಾದರೂ 4 ಜನ ಜೊತೆ ಹೊರಗಡೆ ಮಾತಾಡಿ, ನಿಮಗೆ ತುಂಬ ಆತ್ಮೀಯರಾಗಿರೋರಂಥವ್ರ ಹತ್ರ ಫೋನ್ ಮಾಡಿ ಕೂಡ ಮಾತಾಡ್ಕೋಬೋದು. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಮಲಗೋದನ್ನು ಅವಾಯ್ಡ್ ಮಾಡೋಣ. ಯಾಕಂತ ಹೇಳಿದ್ರೆ ನಮ್ಮ ಬಾಡಿಗೆ ಎಷ್ಟು ರೆಸ್ಟ್ ಕೊಡ್ತಾ ರೆಸ್ಟ್ ನೀಡ್ ಇದೆ ನಮ್ಮ ಬಾಡಿಗೆ, ಒಪ್ಕೋತೀನಿ, ಎಷ್ಟು ಬೇಕೋ ಅಷ್ಟು ರೆಸ್ಟ್ ಮಾತ್ರ ನಾವು ಕೊಡಬೇಕು. ಓವರ್ ರೆಸ್ಟ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ನಮ್ಮ ಬಾಡೀಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬೆಸಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಾವು ಮಾಡ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದು ಸಹಜ. ಹಾಗೆ ಇದು ಒಂದು ಈ ಒಂದು ಪ್ರಾಬ್ಲಮ್ ಹೋಗಿ ಫರ್ಟಿಲಿಟಿ ಪ್ರಾಬ್ಲಮಲ್ಲಿ ಎಫೆಕ್ಟ್ ಮಾಡೋದು ಸಹಜ ಅಲ್ವಾ? ಸೊ ಹಾಗಾಗಿ ನಮ್ಮ ಒಂದು ಲೈಫ್ ಸ್ಟೈಲನ್ನ ನಾವು ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಥಿಂಗ್ ಇಸ್, ಇವಾಗ ನನಗೂ ಕೂಡ ಅನುಭವ ಆಗಿದೆ, ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಎಲ್ಲಾದರೂ ಹೋದರೆ ಆಬ್ವಿಯಸ್ಲಿ ಕೇಳ್ತಾರೆ ಮದುವೆ ಆಗಿದೆ ಅಂದಾಗ. ಸೊ ಕಾಮನ್ ಆಗಿ ಕೇಳ್ತಾರೆ ಏನು ವಿಶೇಷ ಅಲ್ವಾ, ಏನು ಗುಡ್ ನ್ಯೂಸ್ ಇಲ್ವಾ ಅಂತೆಲ್ಲ. ಒಪ್ಕೋತೀನಿ, ಹೌದು ಕೇಳ್ತಾರೆ ಆ ಥರ. ಸೊ ನಾನು ಹೇಳೋದೇನೆಂದರೆ, ಅಂಥ ಜನನ ದಯವಿಟ್ಟು ನಿಮ್ಮ ಲೈಫಿಂದ ಅವಾಯ್ಡ್ ಮಾಡಿಬಿಡಿ, ಅಂಥವ್ರನ್ನ ಹತ್ತಿರಕ್ಕೂ ಕೂಡ ಬಿಟ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು ಬೇಜಾರಲ್ಲಿರ್ತೀವಿ, ಆಲ್ರೆಡಿ ನಾವು ಸಮಸ್ಯೆಯಲ್ಲಿರ್ತೀವಿ. ಇವರು ಕೇಳೋ ಅಂಥ ಮಾತುಗಳು, ಇವರು ಹೇಳೋ ಅಂಥ ಮಾತುಗಳು, ಚುಚ್ಚು ಮಾತುಗಳು ಏನಾಗುತ್ತೆ, ನಮ್ಮನ್ನು ಮನಸ್ಸಿಗೆ ನೋವು ಮಾಡುತ್ತೆ, ನಮ್ಮ ಮನಸ್ಸಿಗೆ. ಸೊ ನಮ್ಮ ಮನಸ್ಸಿಗೆ ನೋವಾದಷ್ಟು ಏನಾಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ. ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗೋದ್ರಿಂದನೂ ಕೂಡ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನಲ್ ವೇರಿಯೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಒಂದು ಇನ್ಫರ್ಟಿಲಿಟಿಗೆ ದಾರಿಯಾಗಿರ್ಬೋದು. ಸೊ ಹಾಗಾಗಿ ದಯವಿಟ್ಟು ಅಂಥ ಪೀಪಲ್ಸ್ನ ದಯವಿಟ್ಟು ಇಗ್ನೋರ್ ಮಾಡಿಬಿಡಿ. ಅವ್ರು ಏನಾದರೂ ಅಂದ್ಕೊಂಡ್ಲಿ, ಅದನ್ನು ಮೈಂಡಿಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ತಲೆಯಿಂದ ತೆಗ್ದಾಕ್ಬಿಡಿ. ಅವ್ರು ಏನೇ ಅಂದರು ಕೇಳಿಸ್ಕೊಂಡೇ ಇಲ್ಲ ನಾನು. ಒಂದು ವೇಳೆ ಕಿವಿಗೆ ಬಿತ್ತು, ಅವ್ರು ಅಂದಿದ್ದ ಮಾತು ಕಿವಿಗೆ ಬಿತ್ತು, ಮನಸ್ಸಿಗೆ ನೋವಾಯಿತು ಅಂತಲೇ ಇಟ್ಕೊಳ್ಳೋಣ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟಾಕ್ಬಿಡಿ. ಜಸ್ಟ್ ಸಿಟ್ ಲೈಕೆ ಬುದ್ಧ, ಅಷ್ಟೇ ನಾನು ಹೇಳೋದು. ಜಸ್ಟ್ ಸಿಟ್ ಲೈಕೆ ಬುದ್ಧ, ನೋಡಿ ಯಾರು ಏನೇ ಅಂದರೂ ಬುದ್ಧ ಬುದ್ಧನ ಥರನೇ ಕೂತಿರ್ತಾರೆ. ಮಾಡೋದು ಮೈಂಡಲ್ಲಿ ಓಡ್ತಾ ಇರುತ್ತೆ, ನಾವು ಈ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ, ನೆಕ್ಸ್ಟ್ ನಿಂಗೆ ಆನ್ಸರ್ ಮಾಡ್ತೀನಿ ನಾನು ಅನ್ನೋ ಥರ ಅಲ್ವಾ? ನನ್ನ ಲೈಫಲ್ಲೂ ನನ್ನ ಹೇಳಬೇಕು ಅಂದರೆ ನನ್ನ ರಿಲೇಷನಲ್ಲೇ ಎಷ್ಟೊಂದು ಜನ ಮಾತಾಡಿದ್ದಾರೆ, ನನ್ನ ಏನಂತಾರೆ ತುಂಬ ಆತ್ಮೀಯರು, ನಂಗೆ ತುಂಬ ಹತ್ರದವರು, ನಮ್ಮ ಏನಂತಾರೆ ಬ್ಲಡ್ ರಿಲೇಟಿವ್ಸಲ್ಲೇ ತುಂಬ ಜನ ಮಾತಾಡಿದ್ದಾರೆ ಅಯ್ಯೋ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅಂತೆಲ್ಲ. ನಾನು ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊತಾ ಇದ್ರು ಆ ವಿಚಾರಕ್ಕೆ, ನಾನು ಊರಿಗೆ ಬಂದಾಗಿಲ್ಲ, ಅವರಿಗೆ ಅದೇ ಒಂಥರ ಕೊರಗು ಜಾಸ್ತಿ ಇತ್ತು.
ಬಟ್ ನಾನು ಒಂದೇ ಮಾತು ಹೇಳ್ತಾ ಇದ್ದೆ, ಟೈಮ್ ಬರಬೇಕು ಎಲ್ಲದಕ್ಕೂ, ಒಂದು ಟೈಮ್ ಅನ್ನೋದು ಕೂಡಿ ಬರುತ್ತಮ್ಮ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ನಾವಾಗಿ ಯಾವುದಕ್ಕೂ ಅವಸರ ಮಾಡಬಾರ್ದು ಅಂತ. ಸೊ ದೇವರು ಕೊಡೋ ಟೈಮಿಗೆಲ್ಲ ಕೊಡ್ತಾನೆ, ಇಲ್ಲ ಅಂತಲ್ಲ, ಆದರೆ ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವಾ. ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದು ಪಾಸಿಬಲ್ ಆಗುತ್ತೆ ಅಂದರೆ ಯಾಕೆ ಆಗಲ್ಲ, ಯಾಕೆ ಟ್ರೈ ಮಾಡಬಾರ್ದು, ಮಾಡೋಣ ಅಲ್ವಾ. ಸೊ ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಸುಮ್ಮನೆ ದೇವ್ರನ್ನ ದೂಷಿಸೋದಲ್ಲ, ನನ್ನಲ್ಲೇ ಕೆಲವೊಂದು ಚೇಂಜಸ್ ಮಾಡ್ಕೊಬೇಕು, ಡಾಕ್ಟರ್ ನನಗೆ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೊ ನಾನು ಅದನ್ನು ಅಳವಡಿಸ್ಕೊಂಡು ಸರಿ ಮಾಡ್ಕೊತೀನಿ, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ಯಾಕಾಗಲ್ಲ, ಎಂತೆಂಥವ್ರಿಗೋ ಆಗಿದೆ, ನನಗೆ ಯಾಕಾಗಲ್ಲ, ಖಂಡಿತ ಆಗುತ್ತೆ, ನೀನು ವೆಯ್ಟ್ ಮಾಡು ಅಂತ ನಮ್ಮಮ್ಮಂಗೆ ನಾನೇ ಸಮಾಧಾನ ಮಾಡಿ ಹೋಗ್ತಾ ಇದ್ದೆ ಊರಿಗೆ ಬಂದಾಗೆಲ್ಲ. ಸೊ ಸ್ಟ್ರಗಲ್ ಅಂತಲೇ ಹೇಳ್ತೀನಿ, ನಿಜವಾಗ್ಲೂ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ನಾನು ಬಾಯಿ ಮಾತಲ್ಲಿ ಹೇಳ್ತಿರೋದು ನಿಮಗೆ, ಅಯ್ಯೋ ಇವರೇನು ಈಸಿಯಾಗಿ ಹೇಳಿಬಿಡ್ತಾರೆ, ಎಷ್ಟು ಕಷ್ಟ ಅದೆಲ್ಲ, ಐನೋ ನನಗೆ ಗೊತ್ತು ಅದು ತುಂಬಾ ಕಷ್ಟ ಅಂತ, ಆ ಜರ್ನಿ ನಾವು ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ತುಂಬ ಸ್ಟ್ರಗಲ್ ಮಾಡಬೇಕಂತ, ಬಟ್ ಮಾಡಲೇಬೇಕು, ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಹೇಳೋದು, ನಾವು ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು, ನಾವು ಹೇಳ್ದಂಗೆ ನಮ್ಮ ಮನಸ್ಸು ಕೇಳೋ ಥರ ನಾವು ಇಟ್ಕೊಂಡ್ರೆ ಖಂಡಿತ ಆಗುತ್ತೆ, ಯಾಕಾಗಲ್ಲ. ಬೇರೆ ಯಾರ್ದೋ ಮಾತಿಗೆ ನಾವು ಪ್ರಿಫರ್ ಮಾಡಿಬಿಟ್ಟು, ಅವ್ರ ಮಾತುಗಳನ್ನ ಪ್ರಿಫರ್ ಮಾಡಿಬಿಟ್ಟು ನಮ್ಮ ಮನಸ್ಥಿತಿನ ನಾವು ಕೆಡಿಸ್ಕೊಳ್ಳೋಬದ್ರು, ನಮ್ಮ ಮೈಂಡ್ ಸೆಟ್ಟಲ್ಲಿ ನಮ್ಮ ಥಿಂಕಿಂಗ್ ಏನಿದೆ ಅದ್ರ ಪ್ರಕಾರ ಹೋಗೋಣ ಅಲ್ವಾ. ಸೊ ಮಾತಾಡೋರು ಮಾತಾಡ್ಕೊಂಡ್ಲಿ, ಬೊಗಳೋರೆಲ್ಲ ಬೊಗಳ್ಕೊಂಡ್ಲಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಮ್ಮದೇನಿದೆ, ನಮ್ಮ ಥಿಂಕಿಂಗ್ ಏನಿದೆ ಅದನ್ನು ಮಾಡೋಣ. ಸೊ ಫಸ್ಟ್ ಮೈಂಡ್ ಸೆಟ್ ಮಾಡಿಕೊಡಿ, ಎಸ್ ಐ ಆಮ್ ಕ್ಯಾಪೇಬಲ್ ಅಷ್ಟೇ, ಎಂತೆಂದವ್ರಿಗೂ ಆಗಿದೆ, ನನಗೆ ಯಾಕ್ರಿ ಆಗಲ್ಲ ಅಲ್ವಾ, ಅದನ್ನು ಥಿಂಕ್ ಮಾಡಿ. ನಿಮ್ಮ ಬಾಡಿ ಮೇಲೆ ನಿಮಗೆ ಟ್ರಸ್ಟ್ ಇರಲಿ, ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇರಲಿ, ಖಂಡಿತ ಆಗುತ್ತೆ. ಹಾಗೆ ನಾನು ಹೇಳಿದಂಥ ಅಷ್ಟು ಟಿಪ್ಸ್ನ ಕೂಡ ಫಾಲೋ ಮಾಡಿ. ಎಸ್, ಇದಾಗಿತ್ತು ಇವತ್ತಿನ ಕಂಟೆಂಟ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಒಂದು ಒಳ್ಳೆ ಕಂಟೆಂಟ್ನ ತೊಗೊಂಬರೋಣ ಅಂತಲೇ ಇದ್ದೀನಿ. ನಾನು ಒಂದು ಪ್ರೆಗ್ನೆನ್ಸಿ ಸೀರೀಸ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ, ಇದು ನಿಮಗೆಲ್ಲರಿಗೂ ಮೋಟಿವೇಶ್ನಲ್ ವಿಡಿಯೋ ಆಗಿದೆ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಮೇ ಬಿ ಆಗಿರ್ಬೋದು ಮೋಟಿವೇಶ್ನಲ್ ವಿಡಿಯೋ ನಿಮಗೆ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿರೋರು, ನಿಮ್ಮ ಒಂದು ಒಪಿನಿಯನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಬಗ್ಗೆ ಅಂದರೆ ಪ್ರೆಗ್ನೆನ್ಸಿ ಸೀರೀಸ್ ಕಂಪ್ಲೀಟ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಡೇ ಒನ್ ಡೇ, ಅಂದರೆ ಮೀನ್ಸ್ ಮಂತ್ಲಿ ಮಂತ್ಲಿ ಯಾವ ಥರ ಸಿಂಪ್ಟಮ್ಸ್ ಆಗಿರ್ಬೋದು, ಮತ್ತು ನಾವು ಯಾವ ರೀತಿ ಕೇರ್ ಮಾಡಬೇಕು, ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ಟಿಪ್ಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ, ಮತ್ತು ಯಾವುದಾದ್ರೂ ವಿಡಿಯೋ ಬೇಕಾದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವೀವ್ಸ್ ಚೆನ್ನಾಗಿ ಬರ್ತಾ ಇದೆ, ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಸೊ ಹಾಗಾಗಿಯೇ ನಾನು ಪ್ರೆಗ್ನೆನ್ಸಿ ಸೀರೀಸ್ ಸ್ಟಾರ್ಟ್ ಮಾಡೋಣ, ನನ್ನ ಜರ್ನಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ಯಾಕಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮಿಂದ ಸಫರ್ ಪಡ್ತಿದ್ದೀರಾ ಅನ್ನೋದು ನಂಗೆ ಗೊತ್ತು. ಸೊ ಹಾಗಾಗಿ ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ಸೀರೀಸ್ ನಿಮ್ಗೆ ಇಷ್ಟ ಆಗುತ್ತೆ, ಪ್ರೆಗ್ನೆನ್ಸಿ ಸೀರೀಸ್ ಅಂತ ನಾನು ಭಾವಿಸ್ತಾ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಈ ವ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮುಂದಿನ ಒಂದು ಪ್ರೆಗ್ನೆನ್ಸಿ ಸೀರೀಸ್ನ ಇನ್ನೊಂದು ಒಂದು ಹಂತವನ್ನು ಮತ್ತೆ ನಾನು ನಿಮ್ಮ ಮುಂದೆ ತರೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.